ನಮ್ಮನೆಗೆಲ್ರೂ ಒಟ್ಟಿಗೆ ಬಂದಿದ್ದು ಮೊದಲನೇ ಸತಿ. ನಂಗೆಷ್ಟು ಖುಷಿ ಆಯ್ತಂತ ಗೊತ್ತಾ? ನನ್ಗಿಂತ ಖುಷಿಯಾಗಿದ್ದು ಅಜ್ಜಿಗೆ. ಆದ್ರೆ ಎಲ್ರ ಸಂತೋಷನೂ ಹೋಯ್ತಲ್ಲ ನನ್ನಿಂದನೆ ತಾನೆ. ಎಲ್ರೂ ನನ್ನನ್ನ ಅಪ್ಶಕುನ ಲಕ್ಷಣಗೆಟ್ಟೋಳು ಅಂತ ಕರೆಯುವಾಗ ಅಜ್ಜಿ ನನ್ನ ಹತ್ರ ಏನ್ ಹೇಳಿದ್ರು ಗೊತ್ತಾ? ನನ್ನಿಂದ ಅಜ್ಜಿಗೇನೂ ತೊಂದರೆ ಆಗಿಲ್ಲ, ಅದಕ್ಕೆ ಅಜ್ಜಿ ಅದನ್ನೇನು ನಂಬಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ಅಜ್ಜಿಗೂ ತೊಂದರೆ ಆಯ್ತಲ್ಲ, ಹುಟ್ಟುಹಬ್ಬ ಆಚರಣೆ ನಿಂತೋಯ್ತಲ್ಲ. ಅಜ್ಜಿ ನನ್ನನ್ನ ದ್ವೇಷಿಸ್ತಾರಾಗಿರಿದೇವಾ? ಅಜ್ಜಿ ನಿನ್ನನ್ನ ದ್ವೇಷಿಸ್ತಾರೆ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ಅಜ್ಜಿಗೆ ಸುಟ್ಟಿದೆ ಅಲ್ವಾ, ತುಂಬಾ ನೋವಾಗಿರ್ಬೋದಲ್ವಾ? ನನ್ನಿಂದನೆ ಅಂತ ಎಲ್ರು ಹೇಳುವಾಗ ಅಜ್ಜಿಗೂ ಅದೇ ತರ ಅನ್ಸಿದ್ರೆ? ಮೀನು ಪುಟ್ಟಿ, ನಿನ್ನಿಂದ ಅಜ್ಜಿಗೆ ಇದಕ್ಕೂ ಮುಂಚೆ ಬೆಂಕಿ ಹತ್ತಿದೆ. ಅವಾಗ ಅಜ್ಜಿ ನಿನ್ನ ಹತ್ರ ಏನು ಹೇಳಲಿಲ್ಲ ಅಲ್ವಾ? ನನ್ನಿಂದ ಅಜ್ಜಿಗೆ ಇದಕ್ ಮುಂಚೆ ಸುಟ್ಟಿದ್ಯಾ? ಯಾವಾಗ? ಇಲ್ಲ, ಇದು ಮೊದಲನೇ ಸತಿ. ಇದ್ ಮೊದಲನೇ ಸರಿನಾ ವಾವಾ? ಅಲ್ಲ ಅಲ್ಲ, ಇದು ಮೊದಲನೇ ಸತಿನೇ. ನನಗ್ ಗೊತ್ತಿಲ್ವಾ? ಮೀನು ಪುಟ್ಟಿಯಿಂದ ಅಜ್ಜಿಗೆ ಯಾವಾಗ ಸುಟ್ಟಿದ್ದು ಅಂತ ನೀನೇ ಹೇಳುವಾವಾ? ಮೀನು ಪುಟ್ಟಿ, ನಿಮ್ಮಪ್ಪ ಮನೆ ಬಿಟ್ಟು ಹೋದ್ರಲ್ವಾ, ಅವತ್ತೇ ಮೊದಲನೇ ಸಲ ಸುಟ್ಟಿದ್ದು. ನೀನು ದೊಡ್ಡ ದೋಷದಿಂದ ಹುಟ್ಟಿದ್ದು ಅಂತ ಜ್ಯೋತಿಷ್ಯರ್ ಬಂದು ಹೇಳಿದ್ರಲ್ವಾ, ಅವತ್ತಜ್ಜಿಗ್ ಮತ್ತೆ ಸುಟ್ಟಿದ್ದು. ನಿನ್ನ ಎಲ್ಲಾರು ಸೇರಿ ಕಾಡಲ್ ಬಿಟ್ರಲ್ಲ, ಅವತ್ತು ಸುಟ್ಟಿದೆ. ನಿನ್ನ ಅಜ್ಜಿನ ಒಂಟಿಯಾಗ್ಬಿಟ್ಟು ಎಲ್ಲರೂ ಆ ಮನೆಯಿಂದ ಹೋದ್ರಲ್ಲ, ಅವತ್ತು ಅಜ್ಜಿಗೆ ಜಾಸ್ತಿ ಸುಟ್ಟಿದ್ದು. ತಲೆಯಿಂದ ಹಿಡಿದು ಕಾಲ್ವರೆಗೂ ಸುಟ್ಟಿದೆ. ನನ್ನ ದುಃಖ ಪಡಿಸಿದ್ರು ಗಿರಿದೇವ. ದುಃಖ ಪಡಿಸ್ತಿರೋದಲ್ಲ, ದುಃಖ ಪಡಬೇಡ ಅಂತ ಹೇಳ್ತಾ ಇರೋದು. ನಿನಗ್ ಬೇಕಾಗಿರೋ ಅಜ್ಜಿ ಯಾರ ನೋವು ಬೇಕಾದ್ರೂ ಸಹಿಸ್ಕೋತಾರೆ ಅಂತ ನಾನ್ ಹೇಳಿದ ಅರ್ಥ. ಮೀನು ಪುಟ್ಟಿ, ನಿಮ್ಮಪ್ಪ ಕೂಡ ನಿನ್ನ ದ್ವೇಷಿಸ್ಬೋದು, ಆದ್ರೆ ಅಜ್ಜಿ ಮಾತ್ರ ಯಾವತ್ತೂ ನಿನ್ನ ದ್ವೇಷಿಸಲ್ಲ. ಮೀನು ಪುಟ್ಟಿ, ನಿನ್ನಿಂದ ಎಷ್ಟು ದೊಡ್ಡ ನೋವಾದ್ರೂ ತೊಂದ್ರೆ ಇಲ್ಲ ಪುಟ್ಟ ಅಂತ ಹೇಳ್ತಾರೆ. ಅಪ್ಪ ನನ್ನ ದ್ವೇಷಿಸ್ತಾರಂತ ನೀನ್ ಹೇಳ್ತಿರೋದು? ನಾನ್ ಹಾಗೆ ಹೇಳದ್ನ? ಅಪ್ಪನು ನನ್ನ ದ್ವೇಷಿಸ್ತಾರಂತ ನೀನೇ ಅಲ್ವಾ ಹೇಳಿದ್ದು? ಗಿರಿದೇವ ಹಾಗೆ ಹೇಳಿದ್ರೆ ಅದು ನಡೆದೇ ನಡೆಯುತ್ತೆ.